ವೈನಾಡು ದುರಂತಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ವೈನಾಡಿಗೆ ಭೇಟಿ ಕೊಟ್ಟಿದ್ರು, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸಾಥ್ ಕೊಟ್ಟಿದ್ರು. ಇನ್ನು ಯಾರ್ಯಾರನ್ನ, ಅನೇಕ ಜನರನ್ನ ಕಳೆದುಕೊಂಡು ತಮ್ಮ ಇಡೀ ಜೀವನವೇ ದುಸ್ತರವಾಗಿರುವಂತಹ ಜನರನ್ನ ಭೇಟಿಯಾಗಿ ರಾಹುಲ್ ಗಾಂಧಿ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡಿದರು. ಅದೇ ರೀತಿಯಾಗಿ ತಮ್ಮವರನ್ನ ಕಳೆದುಕೊಂಡವರಿಗೂ ಕೂಡ ರಾಹುಲ್ ಗಾಂಧಿ ಸಾಂತ್ವನ ಹೇಳಿದ್ರು. ಇದಾದ ಬಳಿಕ ರಾಹುಲ್ ಗಾಂಧಿ ಭಾವುಕರಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ತಂದೆಯನ್ನ ಕಳೆದುಕೊಂಡಾಗ ಆಗಿದ್ದಷ್ಟೇ ನೋವು ಈಗ ಆಗ್ತಾ ಇದೆ. ವೈನಾಡು ಚೂರಲ್ಮಲೈ ಸಂತ್ರಸ್ತರನ್ನ ನೆನೆದು ರಾಹುಲ್ ಗಾಂಧಿ ಭಾವುಕರಾಗಿದ್ದಾರೆ. ಇಲ್ಲಿ ವಾಸ ಮಾಡ್ತಾ ಇರುವಂತಹ ಅನೇಕರು ಇಡೀ ಕುಟುಂಬವನ್ನೇ ಕಳೆದುಕೊಂಡಿದ್ದಾರೆ. ಅನೇಕರು ಇಡೀ ಕುಟುಂಬಕ್ಕೆ ಕುಟುಂಬವನ್ನೇ ಕಳೆದುಕೊಂಡಿದ್ದಾರೆ, ಮನೆ ಕಳೆದುಕೊಂಡಿದ್ದಾರೆ, ಅಣ್ಣ ತಮ್ಮ ಅಪ್ಪ ಅಮ್ಮ ಮಕ್ಕಳು ಸಂಬಂಧಿಕರನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ನನ್ನ ತಂದೆಯನ್ನ ಕಳೆದುಕೊಂಡಷ್ಟೇ ನೋವು ಈಗ ನನಗಾಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಭಾವುಕರಾಗಿದ್ದಾರೆ. 100ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಿ ಕೊಡುವಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಕೇರಳ ಸಂತ್ರಸ್ತರ ಸಂಕಷ್ಟಕ್ಕೆ ರಾಹುಲ್ ಗಾಂಧಿ ಮಿಡಿದಿದ್ದಾರೆ. I have been here since yesterday. As I said yesterday, this is a terrible tragedy. We yesterday went to the site. We went to the camps. We assessed the situation there. And today we had a meeting with the administration and the panchayat. They briefed us on exactly the number of casualties they expect, the number of houses that have been damaged, and their strategy. We have said that we are here to help in any way possible. Congress family would like to commit to build 100+ houses here. Of course, it is a terrible tragedy. I think Kerala has not seen this type of a tragedy in one area. And I think I'm going to raise it in Delhi and also with the Chief Minister here. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಟಿವಿ 5, ಇದು ವಾಸ್ತವದ ಪ್ರತಿರೂಪ.